ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಏನಾಗಿರುತ್ತೆ ಪಂಜಾಬ್ ವಿರುದ್ಧ? ಕ್ರಿಸ್ ಗೇಲ್ ಬೇರೆ ಇಲ್ಲ, ಗೇಲ್ಗೆ ಕಾಟ ಕೊಡುವಂಥ ಆಟಗಾರ ಯಾರು ಅಂತ ನೋಡೋದಾದ್ರೆ, ಆ್ಯಕ್ಚುಲಿ ಗೇಲ್ಗೆ ಯಾರೂ ಕೂಡ ಕಾಟ ಕೊಡೋಕ್ಕಾಗಲ್ಲ. ಅವ್ರನ್ನ ಔಟ್ ಮಾಡಬೇಕಂದ್ರೆ ಸ್ವಲ್ಪ ವೇರಿಯೇಷನ್ಸ್ ಇರಲೇಬೇಕು. ಆದರೆ ಇವಾಗ ಗೇಲ್ ಇಲ್ಲ, ನೋ ಟೆನ್ಷನ್. ನಮ್ಮ ಪ್ಲೇಯಿಂಗ್ ಇಲೆವೆನಲ್ಲಿ ಕೆಲವು ಬದಲಾವಣೆಗಳಾಗಲೇಬೇಕು. ಅದರಲ್ಲೂ ಸುಮ್ಮನೆ ಆಡುವ ಆಟಗಾರರು ನಮ್ಮ ಟೀಮ್ಗೆ ಬೇಡ, ನಮ್ಮ ಪ್ಲೇಯಿಂಗ್ ಇಲೆವೆನ್ ಕೂಡ ಬೇಡ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನೋಡಿದ್ರಿ ಆರ್ ಸಿ ಬಿ ಆಟ ಯಾವ ರೀತಿ ಇತ್ತು ಅಂತ. ಬೌಲಿಂಗು ಚೆನ್ನಾಗಿತ್ತು, ಬ್ಯಾಟಿಂಗು ಚೆನ್ನಾಗಿತ್ತು, ಫೀಲ್ಡಿಂಗು ಟಾಪ್ ಕ್ವಾಲಿಟಿ ಆಗಿತ್ತು. ಪಂಜಾಬ್ ವಿರುದ್ಧ ಗೆಲ್ಲಬೇಕಂದ್ರೆ ಈ ಮೂರು ಕೂಡ ಇದೇ ಥರ ಮಾಡಲೇಬೇಕು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಆರ್ ಸಿ ಬಿ ತಂಡದಲ್ಲಿ ಎರಡು ಬದಲಾವಣೆಗಳಾಗಲೇಬೇಕು. ಯಾರು ಹೋಗಬೇಕು, ಯಾರು ಬರಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಪನಿಂಗ್ ಡಿ ಡಿ ಪಿ ಮತ್ತು ಕಿಂಗ್ ಇಬ್ಬರು ಕೂಡ ಓಪನಿಂಗ್ ಮಾಡಬೇಕು. ಅವರಿಬ್ಬರು ಓಪನಿಂಗ್ ಮಾಡಿದ್ರೆ ನಮ್ಮ ತಂಡಕ್ಕೆ ಒಂಥರ ದೊಡ್ಡ ಆನೆ ಬಲ ಬಂದಂಗಿರುತ್ತೆ. ಓಪನಿಂಗ್ ಮಾಡ್ತಾರೆ ಒನ್ ಡೌನ್ ಇಂಪ್ರೆಸಿವ್ ಕೆ ಎಸ್ ಭರತ್ ಅಂತ ಹೇಳ್ತೀನಿ. ಕೋನ ಭರತ್ ಅವ್ರ ಆಟ ಯಾವ ರೀತಿ ಇದೆಯಪ್ಪ ಅಂದರೆ, ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಸೆಟಲ್ ಆಗೋಕ್ಕೆ ಟೈಮ್ ಕೊಡ್ತಾರೆ ಅವರು. ಕೋನ ಭರತ್, ಗ್ಲೆನ್ ಮ್ಯಾಕ್ಸ್ವೆಲ್ ಇಬ್ಬರು ಕೂಡ ಸೇಮ್ ಪೊಸಿಷನಲ್ಲಿ ಬರ್ತಾರೆ. ನಂಬರ್ ಫೈವ್ ಎ ಬಿ ಡಿವಿಲಿಯರ್ಸ್ ಬರ್ತಾರೆ. ನಂಬರ್ ಫೈವ್ ಗೊತ್ತು, ಎ ಬಿ ಡಿವಿಲಿಯರ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ಲಾಸ್ಟು ಆಫಲ್ಲಿ. ಈ ಆಫಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡಬೇಕು. ನೆಕ್ಸ್ಟ್ ನೋಡಿದ್ರೆ ನೀವು ನನ್ನ ಕೇಳಿದ್ರೆ ಡ್ಯಾನಿಯಲ್ಲ ಟಿಮ್ ಡೇವಿಡ್ ಅಂತ ಕೇಳಿದ್ರೆ ಗಾಯಸ ಡ್ಯಾನಿಯಲ್ ಕ್ರಿಶ್ಚಿಯನ್ನು ಯಾವ ರೀತಿಯಿಂದ ಹೇಳಿ ಸುಮಾರು ಜನ ಹೇಳ್ಬೋದು ಲಕ್ಕಿ ಗುರು ಅವರಿಂದ ನಾವು ಮ್ಯಾಚ್ ಗೆಲ್ತಾ ಇಲ್ಲ, ತಿಳ್ಕೊಂಬಿಡಿ. ಅವ್ರು ಬಂದುಬಿಟ್ರೆ ಮ್ಯಾಚ್ ಗೆದ್ದು ಬಿಡ್ತೀರಾ? ಗೆಲ್ಲಲ್ಲ. ಅದಕ್ಕೆ ನನ್ನ ಪ್ರಕಾರ ಟಿಮ್ ಡೇವಿಡ್ ಬರಬೇಕು. ಅದಾದಮೇಲೆ ಶಹಬಾಜ್ ಅಹಮದ್, ಹರ್ಷಲ್ ಪಟೇಲ್ ಇದ್ದೇ ಇರ್ತಾರೆ. ನನ್ನ ಪ್ರಕಾರ ಜಾರ್ಜ್ ಬದಲು ಚಮೀರಾ ಬಂದರೆ ಸಖತ್ತಾಗಿರುತ್ತೆ ನಮ್ಮ ಪ್ಲೇಯಿಂಗ್ ಇಲೆವೆನು. ಸಿರಾಜ್ ಮತ್ತು ಚಹಲ್ ಎಂದಿನಂತೆ ಇರ್ತಾರೆ. ನೀವು ಹೇಳಬೇಕು ಗೈಸ್, ನಿಮ್ಮ ಪ್ರಕಾರ ಜಾರ್ಜು ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದ್ರು, ವೇರಿಯೇಷನ್ಸ್ ಇದೆಯಾ? ನೀವೇ ನೋಡಿದ್ರಿ ಯಾವ ರೀತಿ ಇತ್ತು ಅವರ ವೇರಿಯೇಷನ್ ಅಂತ. 130-135 ಬೌಲಿಂಗ್ ಮಾಡ್ತಾರೆ, ನಮಗೆ 140-150 ಬೌಲಿಂಗ್ ಮಾಡೋರು ಬೇಕು. ಅದಕ್ಕೆ ನಾನು ಚಮೀರಾಗೊಂದು ಯಾಕೆ ಟ್ರೈ ಕೊಡಬಾರ್ದು, ಚಮೀರನ ಹಾಕೊಳಕ್ಕೆ ಇಷ್ಟಪಡ್ತೀನಿ. ಎರಡು ಬದಲಾವಣೆಗಳು ಮಾಡಿದ್ರೆ ನಮ್ಮ ತಂಡ ಸಖತ್ತಾಗಿರುತ್ತೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ ಗೈಸ್. ಟೆಲಿಗ್ರಾಮಲ್ಲಿ ನಾನು ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಪ್ರತಿಯೊಂದು ಅಪ್ಡೇಟು ಸೂಪರ್ವಾಗಿರುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರು, ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿದೆ.